ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕಲ್ಲು ದೇವರ ದೇಗುಲ ಕಟ್ಟಿಸಲು, ಕಲ್ಲು ದೇವರ ದೇಗುಲ ಕಟ್ಟಿಸಲು, ನಾಮುಂದು ತಾಮುಂದು ನಾಮುಂದು ತಾಮುಂದು ಎನ್ನುತ್ತ ಮುಂದೆ ಮುಂದೆ ಬರುವರಯ್ಯ, ಮುಂದೆ ಮುಂದೆ ಬರುವರಯ್ಯ. ಇಲ್ಲದ ದೀನ ದುರ್ಬಲರ ಮಕ್ಕಳಿಗೆ, ಇಲ್ಲದ ದೀನ ದುರ್ಬಲರ ಮಕ್ಕಳಿಗೆ ಜ್ಞಾನ ದೇಗುಲ ಕಟ್ಟಿಸಲು, ಜ್ಞಾನ ದೇಗುಲ ಕಟ್ಟಿಸಲು ಹಿಂದು ಮುಂದು ಹಿಂದು ಮುಂದು ನೋಡುತ್ತಾ ಹಿಂದೆ ಸರಿವರಯ್ಯ, ಹಿಂದೆ ಸರಿವರಯ್ಯ. ಅಪ್ರತಿಮ ಚೇತನ, ಅಪ್ರತಿಮ ಚೇತನ. ಕಲ್ಲು ದೇವರ ದೇಗುಲ ಕಟ್ಟಿಸಲು, ನಾ ಮುಂದು ತಾ ಮುಂದು ಎನ್ನುತ್ತ ಬರುವರಯ್ಯ. ಕಲ್ಲು ದೇವರ ದೇಗುಲ ಕಟ್ಟಿಸಲು, ನಾ ಮುಂದು ತಾ ಮುಂದು ಎನ್ನುತ್ತ ಬರುವರಯ್ಯ. ಕಲ್ಲು ದೇವರ ದೇಗುಲ ಕಟ್ಟಿಸಲು, ಇಲ್ಲದ ದೀನ ದುರ್ಬಲರ ಮಕ್ಕಳಿಗೆ, ಇಲ್ಲದ ದೀನ ದುರ್ಬಲರ ಮಕ್ಕಳಿಗೆ ಜ್ಞಾನ ದೇಗುಲ ಕಟ್ಟಿಸಲು, ಜ್ಞಾನ ದೇಗುಲ ಕಟ್ಟಿಸಲು ಹಿಂದು ಮುಂದು ನೋಡುತ್ತ ಹಿಂದೆ ಸರಿವರಯ್ಯ, ಹಿಂದು ಮುಂದು ನೋಡುತ್ತ ಹಿಂದೆ ಸರಿವರಯ್ಯ. ಕಲ್ಲು ದೇವರ ದೇಗುಲ ಕಟ್ಟಿಸಲು, ಕಲ್ಲು ದೇವರ ದೇಗುಲ ಕಟ್ಟಿಸಲು, ನಾ ಮುಂದು ತಾ ಮುಂದು, ನಾ ಮುಂದು ತಾ ಮುಂದು ಎನ್ನುತ್ತ ಬರುವರಯ್ಯ. ಕಲ್ಲು ದೇವರ ದೇಗುಲ ಕಟ್ಟಿಸಲು, ಇಲ್ಲದ ದೀನ ದುರ್ಬಲರ ಮಕ್ಕಳಿಗೆ, ಇಲ್ಲದ ದೀನ ದುರ್ಬಲರ ಮಕ್ಕಳಿಗೆ ಜ್ಞಾನ ದೇಗುಲ ಕಟ್ಟಿಸಲು, ಜ್ಞಾನ ದೇಗುಲ ಕಟ್ಟಿಸಲು ಹಿಂದು ಮುಂದು ನೋಡುತ್ತಾ, ಹಿಂದು ಮುಂದು ನೋಡುತ್ತಾ. ಇಲ್ಲದ ದೀನ ದುರ್ಬಲರ ಮಕ್ಕಳಿಗೆ, ಇಲ್ಲದ ದೀನ ದುರ್ಬಲರ ಮಕ್ಕಳಿಗೆ ಜ್ಞಾನ ದೇಗುಲ ಕಟ್ಟಿಸಲು, ಜ್ಞಾನ ದೇಗುಲ ಕಟ್ಟಿಸಲು ಹಿಂದು ಮುಂದು ನೋಡುತ್ತ ಹಿಂದೆ ಸರಿವರಯ್ಯ, ಹಿಂದು ಮುಂದು ನೋಡುತ್ತ ಹಿಂದೆ ಸರಿವರಯ್ಯ. ಅಪ್ರತಿಮ ಚೇತನ, 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 ಅಪ್ರತಿಮ ಚೇತನ. ಕಲ್ಲು ದೇವರ ದೇಗುಲ ಕಟ್ಟಿಸಲು, ಕಲ್ಲು ದೇವರ ದೇಗುಲ ಕಟ್ಟಿಸಲು, ನಾ ಮುಂದು ತಾ ಮುಂದು, ನಾ ಮುಂದು ತಾ ಮುಂದು ಎನ್ನುತ್ತ ಬರುವರಯ್ಯ. ಕಲ್ಲು ದೇವರ ದೇಗುಲ ಕಟ್ಟಿಸಲು, ಇಲ್ಲದ ದೀನ ದುರ್ಬಲರ ಮಕ್ಕಳಿಗೆ ಜ್ಞಾನ ದೇಗುಲ ಕಟ್ಟಿಸಲು ಹಿಂದು ಮುಂದು ನೋಡುತ್ತ ಹಿಂದೆ ಸರಿವರಯ್ಯ, ಹಿಂದು ಮುಂದು ನೋಡುತ್ತ ಹಿಂದೆ ಸರಿವರಯ್ಯ. ಅಪ್ರತಿಮ ಚೇತನಾ,
ಅಪ್ರತಿಮ ಚೇತನ ಅಪ್ರತಿಮ ಚೇತನ ಅಪ್ರತಿಮ ಚೇತನ ಅಪ್ರತಿಮ ಚೇತನ ಕಲ್ಲು ದೇವರ ಗುಡಿಯ ಕಟ್ಟಿಸಲು ಕಲ್ಲು ದೇವರ ದೇಗುಲ ಕಟ್ಟಿಸಲು ನಾ ಮುಂದು ತಾ ಮುಂದು ನಾ ಮುಂದು ತಾ ಮುಂದು ಎನ್ನುತ್ತ ಬರುವರಯ್ಯ ಎನ್ನುತ್ತ ಬರುವರಯ್ಯ ಎನ್ನುತ್ತ ಬರುವರಯ್ಯ ಆ ಕಲ್ಲು ದೇವರ ದೇಗುಲ ಕಟ್ಟಿಸಲು ಕಲ್ಲು ದೇವರ ದೇಗುಲ ಕಟ್ಟಿಸಲು ನಾ ಮುಂದು ತಾ ಮುಂದು ನಾ ಮುಂದು ತಾ ಮುಂದು ಎನ್ನುತ್ತ ಮುಂದೆ ಬರುವರಯ್ಯ ಈಗ ಮಿತ್ರರಾಗಿರುವಂಥ ಕೆಂದೋಳಿಯವರು ಸುಶ್ರಾವವಾಗಿ ಹಾಡಿದ ಹಾಡನ್ನೆಲ್ಲ ಕೇಳಿದಿರಿ ಅದೇ ಹಾಡಿನ ಈ ನಿರ್ವಚನ ಈಗ ಕಲ್ಲು ದೇವರ ದೇಗುಲ ಕಟ್ಟಿಸಲು ಈ ಸೃಷ್ಟಿಯಲ್ಲಿ ಆ ಪರಮಾತ್ಮ ಸಕಲ ಜೀವರಾಶಿಗಳನ್ನು ಸೃಷ್ಟಿ ಮಾಡಿದ್ದಾನೆ ಆ ಸಕಲ ಜೀವರಾಶಿಗಳನ್ನು ಸೃಷ್ಟಿ ಮಾಡಿದಂಥ ಆ ಭಗವಂತನನ್ನೇ ಮನುಷ್ಯ ಸೃಷ್ಟಿ ಮಾಡಿ ಕಲ್ಲಿನ ಮೂಲಕವಾಗಿ ಪೂಜೆ ಮಾಡುವುದನ್ನು ಪ್ರಾರಂಭ ಮಾಡಿದಾನ ಇಂಥ ಕೋಟಿ ಕೋಟಿ ದೇವಾಲಯಗಳು ಕೋಟಿ ಕೋಟಿ ದೇವರು ನಮ್ಮ ಭಾರತ ದೇಶದಲ್ಲಿ ಕನ್ಯಾಕುಮಾರಿಯಿಂದ ಹಿಡಿದುಕೊಂಡು ಕಾಶ್ಮೀರದವರೆಗೂ ಹಬ್ಬಿಬಿಟ್ಟಿದ್ದಾವು ದೇವರು ನಮ್ಮನ್ನು ಸೃಷ್ಟಿ ಮಾಡಿದರೆ ಮನುಷ್ಯ ದೇವರನ್ನೇ ಸೃಷ್ಟಿ ಮಾಡಿದ್ದಾನೆ ಅದು ಜಡವಸ್ತುಗಳಲ್ಲಿ ಜಡವಸ್ತುಗಳಲ್ಲಿ ಇಂಥ ಜಡವಸ್ತುಗಳಲ್ಲಿ ಆ ದೇವರನ್ನು ಕಂಡುಕೊಳ್ಳಲಿಕ್ಕೆ ಪ್ರಯತ್ನ ಪಡುವಂಥ ಜನರು ಕೋಟಿ 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 ಜನರು ಯಾವುದು ಚೇತನರಹಿತವಾಗಿರುವಂತಹ ವಸ್ತು ಕಲ್ಲು ಕಬ್ಬಿಣ ಕಟ್ಟಿಗೆ ಪಂಚಲೋಹ ಇವೆಲ್ಲವೂ ಜಡವಸ್ತುಗಳು ಎಲ್ಲರಿಗೂ ಗೊತ್ತಿದೆ ಅಪ್ರತಿಮ ಚೈತನ್ಯವಾಗಿರುವಂತಹ ಆ ಮಹಾಚೇತನವಾಗಿರುವ ಪ್ರತಿ ಕ್ಷಣ ಒಂದು ಸೆಕೆಂಡಿನಲ್ಲಿ 60 ಭಾಗ ಅಲ್ಲ 360 ಭಾಗ ಮಾಡಿದರೂ ಸಹಿತ ಆ 360 ಭಾಗದಲ್ಲಿಯೂ ಸಹಿತ ಚೈತನ್ಯ ತುಂಬಿರುವಂತಹ ಆ ಪರಮಾತ್ಮನನ್ನು ಅಚೇತನವಾಗಿರುವಂತಹ ಕಲ್ಲು ಮಣ್ಣುಗಳಲ್ಲಿ ಹುಡುಕಿಕೊಳ್ಳಿಕ್ಕೆ ನಮ್ಮ ಜನರು ಪ್ರಯತ್ನ ಪಡಿದ್ದಾರೆ ಅದಕ್ಕೆ ಶಿವರುದ್ರಪ್ಪನವರು ಎಲ್ಲಿಯೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಗಳೊಳಗೆ ಇಲ್ಲೇ ಇರುವ ಪ್ರೀತಿಯ ನಮ್ಮೊಳಗೆ ಕಾಣದಂಗೆ ಒದ್ದಾಡ್ತಾ ಇದ್ದಲ್ಲಪ್ಪ ಜನ ಅಂತಿಕ್ಕಂಡು ಹೇಳಿ ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪನವರು ಪಶ್ಚಾತ್ತಾಪ ಪಡ್ತಾರೆ ಒಂದು ಕವನ ಹಾಡಿದ್ದಾರೆ ಅವರು ಅದೇ ರೀತಿಯಾಗಿ ಪ್ರತಿಯೊಬ್ಬ ಕವಿಗಳು ಹಾಡ್ತಾ ಇದ್ದಾರೆ ಅಂದರೆ ಇಷ್ಟೆಲ್ಲ ಹಾಡಿದರೂ ಸಹಿತ ನಮ್ಮ ಜನ ಕಲ್ಲು ದೇವರ ಮೂಲಕವಾಗಿಯೇ ಆ ಭಗವಂತನನ್ನು ಕಾಣಲಿಕ್ಕೆ ಪ್ರಯತ್ನ ಪಡೆದಿದ್ದಾರೆ ಅಷ್ಟೇ ಅಲ್ಲ ಕಲ್ಲು ದೇವರೇ ದೇವರೆಂದು ನಂಬಿಕೊಂಡಿದ್ದಾರೆ ಆ ಪರಮಾತ್ಮನನ್ನು ಕಲ್ಲು ಮಣ್ಣುಗಳಲ್ಲಿ ಸೃಷ್ಟಿ ಮಾಡಲಿಕ್ಕೆ ಹಚ್ಚಿ ದೇಗುಲ ಕಟ್ಟಿಸಲಿಕ್ಕೆ ಹಚ್ಚಿ ಗರ್ಭಗುಡಿ ಆದ ನಂತರ ಆ ಕಲ್ಲು ದೇವರ ಪ್ರತಿಷ್ಠಾಪನೆಗಾಗಿ ಬಂದು ಆ ಕಲ್ಲು ದೇವರ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಅದಕ್ಕೆ ಪ್ರಾಣ ಶಕ್ತಿ ಕೊಡುತ್ತೇವೆ ಎಂದು ಹೇಳಿಕೊಂಡು ಗರ್ಭಗುಡಿಯಲ್ಲಿ ಆ ಮೂರ್ತಿಯನ್ನು ಪೂಜಿಸಿ ಅಲ್ಲಿ ಗರ್ಭಗುಡಿಯಲ್ಲಿ ಅವರು ಠಿಕಾಣೆ ಹುಡ್ತಾರೆ ಯಾವಾಗ ಗರ್ಭಗುಡಿಯಲ್ಲಿ ಒಬ್ಬ ಪುರೋಹಿತ ಬಂದ ಎಂದರೆ ಅಲ್ಲಿ ಬರುವಂಥ ಭಕ್ತರಿಗೆಲ್ಲರಿಗೂ ಆ ಮನುಷ್ಯ ಒಳ್ಳೆಯ ವಿಚಾರವನ್ನು ಒಳ್ಳೆಯ ಮನೋಭಾವನೆಯನ್ನು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಏಕೆಂದರೆ ಶ್ರಮರಹಿತವಾಗಿ ಬದುಕಬೇಕೆನ್ನುವಂಥ ಒಂದು ದುರಾಲೋಚನೆ ಅವನ ಮನಸ್ಸಿನಲ್ಲಿ ಯಾವಾಗಲೂ ಇರುತ್ತದೆ ಮುಗ್ಧ ಭಕ್ತರನ್ನು ಅದನ್ನೇ ನಾನು ಸ್ವಲ್ಪ ಚುಟುಕದಲ್ಲಿ ಹೇಳ್ತಿದ್ದೀನಿ ಮುಗ್ಧ ಭಕ್ತರು ದೇಗುಲಗಳಿಗೆ ತಂದು ತಂದು ಹಾಕಿದರು ಮುಗ್ಧ ಭಕ್ತರು ದೇಗುಲಗಳಿಗೆ ತಂದು ತಂದು ಹಾಕಿದರು ಪುರೋಹಿತರು ತಿಂದು ತಿಂದು ಹಾಕಿದರು ಇಂಥ ಮನೋಭಾವನೆಯಲ್ಲಿ ಆ ದೇವರನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯವಿದೆಯೇ ಒಬ್ಬ ಪುರೋಹಿತ ಮಾಡುವಂತಹ ಹೊಟ್ಟೆಪಾಡಿಗಾಗಿ ಮಾಡುವಂತಹ
ಕಲ್ಲಿನಲ್ಲಿ ದೇವರಿದ್ದಾನೆ ಎಂದು ಹೇಳುವಂಥ ಮನೋಭಾವನೆಯನ್ನು ಬಿತ್ತಿ ಬೆಳೆಸ್ತಿದ್ದಾರೆ ಅವರು. ಹಂಗದ್ರೆ ಇಲ್ಲಿ ಇಂಥ ದೇವಾಲಯವನ್ನು ಕಟ್ಟಿದ ಸಲುವಾಗಿ ನಮ್ಮ ಸಮಾಜದಲ್ಲಿ ಕರಿಕೆಯ ಬೇರಿನಂತಹ ಒಂದು ಮೂಢನಂಬಿಕೆ ಬಿತ್ತಿಬಿಟ್ಟಿದ್ದಾರೆ. ಅದು ಹೇಗೆ ಬೆಳೆದಿದೆಯಪ್ಪ ನಿಮಗೆ ಅತಿ ಉದಾಹರಣೆಗೆ ಹೇಳಬೇಕಂದ್ರೆ ಪಾರ್ಥೇನಿಯಂ ಬೀಜವನ್ನು ಬಿತ್ತಿದರೆ ಹೇಗೆ ಲಕ್ಷ ಲಕ್ಷ ಕೋಟಿ ಕೋಟಿ ಪಾರ್ಥೇನಿಯಂ ಕಳೆ ಬೆಳೆಯುತ್ತದೆಯೋ ಅದೇ ರೀತಿಯಾಗಿ ಜನಮನದಲ್ಲಿ ಬೆಳೆಸಿಬಿಟ್ಟಿದ್ದಾರೆ ಅವರು. ಇಂಥ ಮನೋಭಾವನೆಯನ್ನು ಇಟ್ಟುಕೊಂಡಂತಹ ಭಕ್ತ ಸಮುದಾಯ, ವಿಶೇಷವಾಗಿ ಮುಗ್ಧ ಭಕ್ತರು, ಅದರ ಜೊತೆಗೆ ವಿದ್ಯಾವಂತರಾದವರೂ ಸಹ ದೇವರ ಭಯದ ಮೂಲಕವಾಗಿ, ದೇವರ ಹೆಸರಿನ ಮೂಲಕವಾಗಿ, ಪುರೋಹಿತರು ಹೇಳುವ ಮಂತ್ರಗಳ ಮೂಲಕವಾಗಿ ಮೋಹಕ್ಕೆ ಒಳಗಾಗಿ, ವ್ಯಾಮೋಹಕ್ಕೆ ಒಳಗಾಗಿ, ಭಯದಿಂದ ದಯೆಯಿಂದ ಅಲ್ಲ, ಪ್ರೀತಿಯಿಂದ ಅಲ್ಲ, ದೇವರು ನಮಗೆ ಏನಾದರೂ ಮಾಡಬಹುದು ಎನ್ನುವಂಥ ಕೆಟ್ಟ ಮನೋಭಾವನೆಯನ್ನು ಪುರೋಹಿತರು ಬಿತ್ತಿದ್ದಾರೆ. ಅವರು ಯಾವ ದೇವರು ಕಾಡುವುದಿಲ್ಲ, ಬೇಡುವುದಿಲ್ಲ, ನೀಡುವುದಿಲ್ಲ, ಇದು ಪ್ರತಿಯೊಬ್ಬರಿಗೂ ಗೊತ್ತಿದೆ, ಅವರಿಗೆ ಗೊತ್ತಿದೆ. ದೇವರು ಕಾಡುವುದಿಲ್ಲ, ಬೇಡುವುದಿಲ್ಲ, ನೀಡುವುದೂ ಇಲ್ಲ. ಕಾಡುವ, ಬೇಡುವ, ನೀಡುವ ದೇವರು ದೇವರುಗಳೇ ಅಲ್ಲ. ಹೀಗಿದ್ದ ಮೇಲೆ ಆ ದೇವರ ಭಯದ ಮೂಲಕವಾಗಿ ದೇವಾಲಯವನ್ನು ಕಟ್ಟಿಸಬೇಕು, ಪುಣ್ಯ ಪ್ರಾಪ್ತಿಯಾಗುತ್ತದೆ. ನೋಡಿ ಹೇಗಿದೆ, ಅದು ಪುರಾಣದ ಕಥೆಗಳನ್ನು ಹೇಳಿಕೊಂಡು ಪುಣ್ಯ ಪ್ರಾಪ್ತಿ ಆಗ್ತಾ ಇದೆ. ಹೀಗೆ ಜನರಲ್ಲಿ ಆ ಮನೋಭಾವನೆಯನ್ನು ಬಿತ್ತಿ ಬೆಳೆಸಿಬಿಡ್ತಾರೆ ಅವರು. ಪ್ರತಿಯೊಬ್ಬರಿಗೂ ಬದುಕಿನಲ್ಲಿ ಪ್ರತಿಷ್ಠಿತ ವ್ಯಕ್ತಿ ಆಗಬೇಕೆನ್ನುವ ಬಯಕೆ ಇದ್ದೇ ಇರುತ್ತೆ. ನಾನೂ ಶ್ರೀಮಂತನಾಗಬೇಕು, ನಾನೂ ಮಂತ್ರಿ ಆಗಬೇಕು, ನಾನೂ ಅಧಿಕಾರಿ ಆಗಬೇಕು, ನಾನು ಒಳ್ಳೆಯ ವ್ಯಕ್ತಿ ಆಗು, ನನಗೂ ಕೀರ್ತಿ ಬೇಕು, ಈ ಮನೋಭಾವನೆಯಲ್ಲಿ ಆ ದೇವಾಲಯವನ್ನು ಕಟ್ಟಿಸಿದರೆ ಇಂಥ ಫಲ ಸಿಗುತ್ತೆ, ಹೇಗಿರುತ್ತೆ ಅನ್ನೋ ಬಗ್ಗೆ ಅತೀ ನಿಮಗೆ ಒಂದು ಸ್ವಲ್ಪ ಸ್ಪಷ್ಟ ಉದಾಹರಣೆ ಕೊಟ್ಟಿದ್ದೇನೆ. ಹೋಟೆಲ್ಗಳಲ್ಲಿ ಇಡ್ಲಿ ಪ್ಲೇಟು 35 ರೂಪಾಯಿ, ದೋಸೆ 50 ರೂಪಾಯಿ, ಚಹಾ 10 ರೂಪಾಯಿ, ಹೇಗೆ ಹೋಟೆಲ್ಲುಗಳಲ್ಲಿ ಬೋರ್ಡ್ ಹಾಕಿರ್ತಾರಲ್ಲ ಹಾಗಿಲ್ಲಿ ದೇಗುಲಗಳ ಮೇಲೆ, ದೇಗುಲ ಗರ್ಭಗುಡಿಯ ಮುಂದೆ ಸಾದಾ ಪೂಜೆಗೆ 50 ರೂಪಾಯಿ, ಅಭಿಷೇಕದ ಪೂಜೆಗೆ 501. ಹೀಗೆ ಧರ್ಮವನ್ನು, ದೇವರನ್ನು, ವ್ಯಾಪಾರದ ವಸ್ತುವನ್ನು ಮಾಡಿಕೊಂಡು ಬಿಟ್ಟಿದ್ದಾರೆ ನಮ್ಮ ಪುರೋಹಿತಶಾಹಿ ಜನಾಂಗ. ಇದನ್ನು ಅರಿಯದವರಂತೆ ಭಕ್ತರು ಆ ಮಾತುಗಳಿಗೆ ಮೋಸ ಹೋಗಿ ಆ ದೇವಾಲಯಗಳನ್ನು ಕಟ್ಟಿಸಲಿಕ್ಕೆ ಮುಂದೆ ಬರ್ತಿದ್ದಾರಾ? ಅದಕ್ಕೆ ಎಷ್ಟೇ ಖರ್ಚಾಗಲಿ ನಾವು ಕೊಡ್ತಿದ್ದೇವಪ್ಪ, ಒಬ್ಬ ಸಿಮೆಂಟ್ ಕೊಡ್ತಾನೆ, ಒಬ್ಬ ಕಲ್ಲು ಕೊಡ್ತಾನೆ, ಒಬ್ಬ ಕಟ್ಟಿಗೆ ಕೊಡ್ತಾನೆ, ಒಬ್ಬ ಜಾಗ ಕೊಡ್ತಾರ, ಹೀಗೆ ಎಲ್ಲಿ ಬೇಕಾದಲ್ಲಿ ಹೀಗೆ ಒಂದು ವಿಷವರ್ತುಲವನ್ನು ನಿರ್ಮಾಣ ಮಾಡಿಕೊಂಡು ಆ ಕಲ್ಲು ದೇವರ ದೇವಾಲಯ ಕಟ್ಟಿಸಿದ ಪುಣ್ಯ ಪ್ರಾಪ್ತಿ ಆಗ್ತಾ ಇದೆ, ನಮಗೆಲ್ಲವೂ ಈ ಜಗತ್ತಿನಲ್ಲಿ ದೊರೆಯುತ್ತಾ ಇದೆ, ಅಷ್ಟೇ ಅಲ್ಲ ನಮ್ಮ ಬದುಕು ಬಹಳ ಪವಿತ್ರವಾಗ್ತಾ ಇದೆ ಎನ್ನುವ ಮನೋಭಾವನೆಯನ್ನು ಬಿತ್ತಿಬಿಡ್ತಾರೆ ಅವರು. ಒಂದು ಮಾತನ್ನೆಲ್ಲ ಹೇಳ್ತಾನೆ, ದೇವರು ಇದ್ದಾನೆ, ಆತ ಅಪ್ರತಿಮ ಚೇತನ, ಕಣ್ಣಿಗೆ ಕಾಣುವುದಲ್ಲ, ನಿರಾಕಾರ, ಒಬ್ಬನೇ ದೇವರು. ಆ ದೇವರ ಬಗ್ಗೆ ನಮಗೆ ನಂಬಿಕೆ ಇರಲಿ, ಭಕ್ತಿ ಇರಲಿ, ಶ್ರದ್ಧೆ ಇರಲಿ, ನಿಷ್ಠೆ ಇರಲಿ, ಪ್ರೀತಿ ಇರಲಿ, ಆದರೆ ಇವರು ಹೇಳುವ ರೀತಿಯಲ್ಲಿ ಭಕ್ತಿ ಸಲ್ಲದು, ಅದು ಭಕ್ತಿ ಅಲ್ಲ, ಅದು ಕೋರಿಕೆಯಾಗುತ್ತದೆ. ಯಾವುದೇ ದೇವಾಲಯಕ್ಕೆ ನಾವು ಹೋದಾಗ ಕಲ್ಲು ದೇವರ ದೇವಾಲಯವಿಲ್ಲ, ಯಾವುದೇ ಇರುವಲ್ಲಕ್ಕೆ ಆ ದೇವಾಲಯಕ್ಕೆ ಹೋಗಿ ನಾವು ಹರಕೆ ಹೊತ್ತು ಬೇಡಿಕೆಯನ್ನು ಇಟ್ಟರೆ ಅದು ಭಕ್ತಿ ಆಗುವುದಿಲ್ಲ, ಅದು ಕೋರಿಕೆಯಾಗುತ್ತದೆ, ವ್ಯವಹಾರವಾಗುತ್ತದೆ, ವ್ಯವಹಾರವಾಗುತ್ತದೆ. ಇಂಥ ದೇವಾಲಯ ಕಟ್ಟಿಸುವ ಸಲುವಾಗಿ ಜನ ನಾ ಮುಂದ ನೀ ಮುಂದ ನಾ ಮುಂದ ನೀ ಮುಂದ, ಯಾಕಂದರೆ ಆ ಕೋಮುವಾದಿ ಜನ ಆ ಮನೋಭಾವನೆಯನ್ನು ಸಮಾಜದಲ್ಲಿ ಬಿತ್ತುಬಿಟ್ಟಿದ್ದಾರೆ. ಇಂಥ ದೇವಾಲಯ ಕಟ್ಟಿಸಿದ್ರೆ ಇಂಥ ಪುಣ್ಯ ಪ್ರಾಪ್ತಿ ಆಗ್ತಾ ಇದೆ, ಈ ರೀತಿಯಾಗಿ ನೀವು ಹೋದಪ್ಪ ಈ ರೀತಿ ಆಗ್ತಾ ಇದೆ, ಈ ಪೂಜೆ ಮಾಡಿಸಿದ್ರೆ ಈ ರೀತಿ ಆಗ್ತಾ ಇದೆ. ಇಂಥ ಜಡ ದೇವಾಲಯವನ್ನು ಕಟ್ಟಿಸೋದನ್ನು ಕಂಡಂಥ ಬಸವಣ್ಣನವರು ಒಂದು ಸುಂದರವಾದ ವಚನ ರಚನೆ ಮಾಡಿದ್ದಾರೆ. ಉಳ್ಳವರು ಶಿವಾಲಯ ಮಾಡುವರಯ್ಯ, ನಾನೇನು ಮಾಡಲಿ ಬಡವನಯ್ಯ. ನೋಡ್ರಿ ಹೇಗಿದೆ ಅದು, ಉಳ್ಳವರು ಧನಕನಕ ಉಳ್ಳವರು ಆಗಲಿ, ಅದು ಒಳ್ಳೆಯದರಿಂದ ಗಳಿಸಲಿ, ಕೆಟ್ಟರಿಂದಲೇ ಗಳಿಸ್ಕೊಳ್ಳಿ, ಕಳ್ಳತನ ಮಾಡಿಕೊಳ್ಳಿ, ಸುಳ್ಳು ಹೇಳ್ಕೊಳ್ಳಿ, ಧನ ಇದ್ದವ ದೇವಾಲಯ ಕಟ್ಟಿಸ್ಲಿಕ್ಕೆ ಮಾಡ್ತಿದ್ದಾರೆ. ಉಳ್ಳವರು ಶಿವಾಲಯ ಮಾಡುವರಯ್ಯ, ನಾನೇನು ಮಾಡಲಿ ಕಡುಬಡವನಯ್ಯ. ಹಂಗಾದ್ರೆ ದೇವಾಲಯ ಇಲ್ಲದ ದೇವರನ್ನು ಕಾಣೋದು ಹೇಗಪ್ಪ? ಬಸವಣ್ಣವರು ಎಷ್ಟು ಸುಂದರವಾದ ಉದಾಹರಣೆ ಕೊಡ್ತಾರೆ ನಮಗೆ ಅವರು. ಅಲ್ರಿ, ಜಡ ವಸ್ತುಗಳಲ್ಲಿ ದೇವರನ್ನು ಕಾಣುವಂಥ ನಾವು ಜೀವಂತವಾಗಿರುವಂಥ ಈ ದೇಹದಲ್ಲಿ ದೇವಾಲಯವನ್ನು ಕಾಣಲಿಕ್ಕೆ ಸಾಧ್ಯವಿಲ್ಲವೇ? ಅದಕ್ಕೆ ಅವ್ರು ಹೇಳ್ತಾರೆ, ಅವರು ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸವಯ್ಯ. ನೋಡ್ರಿ ಎಷ್ಟು ಸುಂದರವಾದ ಮಾತು, ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸವಯ್ಯ,
ಸ್ಥಾವರ ಕಳಿವಂಟು ಜಂಗಮ ಕಳಿವಿಲ್ಲ ನೋಡ್ರಿ ಹೇಗಿದೆ ಅದು ಅಂದರೆ ಕಲ್ಲು ಮಣ್ಣುಗಳಲ್ಲಿ ಕಾಣುವಂಥ ದೇವರು ಜೀವಂತವಾಗಿರುವಂಥ ಈ ದೇಹದಲ್ಲಿ ದೇವರಿಲ್ಲವೇ ಅದಕ್ಕಾಗಿ ಈ ದೇವರನ್ನು ಕಂಡುಕೊಳ್ಳಲಿಕ್ಕೆ ಇಷ್ಟಲಿಂಗದ ಕುರುಹಿನ ಮೂಲಕವಾಗಿ ಅರಿವನ್ನು ಪಡೆದುಕೊಂಡರೆ ಆ ದೇವರು ಪ್ರತ್ಯಕ್ಷ ಆಗುತ್ತಾನೆ ಅಷ್ಟೇ ಅಲ್ಲ ಆ ದೇವರ ಕಂಡಂತಹ ಸಂತೋಷ ನಮಗೆ ಆಗ್ತಾ ಇದೆ ದೇವರು ಯಾರ ಕಣ್ಣಿಗೂ ಕಾಣುವುದಲ್ಲ ನಿಜ ಒಪ್ಪಿಕೊಳ್ಳುತ್ತೆ ನಾನು ಆದರೆ ನಿರಾಕಾರವಾಗಿರುವಂತ ಆ ಪರಮಾತ್ಮನನ್ನ ಅರಿವಿನ ಮೂಲಕವಾಗಿ ಕಂಡುಕೊಳ್ಳಲಿಕ್ಕೆ ಈ ಕಾಯವನ್ನೇ ದೇಗುಲ ಮಾಡಿದ್ದಾರೆ ನಮ್ಮ ಬಸವಣ್ಣನವರು ಇಂಥ ದೇವಾಲಯವನ್ನು ನಾವು ಇಟ್ಟುಕೊಂಡು ಜೀವಂತವಾಗಿರುವ ಚೇತನಶಾಲಿಯಾಗಿರುವಂತ ಈ ದೇವಾಲಯದಲ್ಲಿ ಅರಿವಿನ ಮೂಲಕವಾಗಿ ಆ ದೇವರನ್ನು ಕಂಡುಕೊಳ್ಳುವುದನ್ನು ಬಿಟ್ಟುಕೊಟ್ಟು ಕಲ್ಲು ಮಣ್ಣುಗಳ ದೇವಾಲಯದಲ್ಲಿ ಗೋಡಿ ಗೋಪುರವನ್ನು ಕಟ್ಟಿಸಿ 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 ಬೀದಿ ಬೀದಿಗಳಲ್ಲಿ ಹಾದಿ ಬೀದಿಗಳಲ್ಲಿ ದೇವಾಲಯವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಹಾದಿ ಬೀದಿಯ ದೇವಾಲಯಗಳು ಭಕ್ತರಿಗೆ ಬೇಡುವುದನ್ನೇ ಕಲಿಸುವವಯ್ಯ ದುಡಿವುದನ್ನು ಮರೆಸುವವಯ್ಯ ದುಡಿವುದನ್ನು ಮರೆಸುವವಯ್ಯ ಅದಕ್ಕಾಗಿ ಹಾಗಾದರೆ ನಿಜವಾದಂತಹ ದೇವರನ್ನು ಕಂಡುಕೊಳ್ಳಬೇಕಾಗಿದ್ದರೆ ದೇವರ ಪ್ರೀತಿಯನ್ನು ಕಂಡುಕೊಳ್ಳಬೇಕಾಗಿದ್ದರೆ ಜೀವಂತವಾಗಿರುವಂತಹ ವ್ಯಕ್ತಿಗಳಿಗೆ ನಾವು ಸಹಾಯ ಮಾಡಬೇಕು ಹೇಗೆ ನೋಡಿಕೊಂಡು ಮುಂದೆ ಇಲ್ಲದ ದೀನ ದುರ್ಬಲರ ಮಕ್ಕಳಿಗೆ ಇಲ್ಲದ ದೀನ ದುರ್ಬಲರ ಮಕ್ಕಳಿಗೆ ಜ್ಞಾನ ದೇಗುಲ ಕಟ್ಟಿಸಲು ಕೇಳಿದರೆ ಈ ಜಗತ್ತಿನಲ್ಲಿ ಸರಿಸಮಾನತೆ ಬೇಕು ಸಮ ಬಾಳು ಸಮ ಧರ್ಮ ಸಮ ಲಿಂಗ ಬೇಕು ಎಲ್ಲ ಬೇಕು ಆದರೆ ಶ್ರೀಮಂತ ಬಡವ ಯಾವತ್ತೂ ಈ ಜಗತ್ತಲ್ಲಿ ಇದ್ದೇ ಇದೆ ಬಡವರು ಅನಾಥರು ದುರ್ಬಲರು ಸಿರಿವಂತರು ಬಲಾಢ್ಯರು ಜಗತ್ತಿನಲ್ಲಿ ಇದ್ದೇ ಇದ್ದಾರೆ ಆ ಭಗವಂತ ಈ ಬಲಾಢ್ಯರನ್ನು ಮಾಡುವಂತಹದ್ದು ಸಿರಿವಂತರನ್ನು ಮಾಡುವಂತಹದ್ದು ನಾಲ್ಕು ಜನರಿಗೆ ಸಹಾಯ ಮಾಡ್ರಿ ಅಂತ ಉದ್ದೇಶಕ್ಕಾಗಿ ಹಾಗಾದ್ರೆ ಇಂಥ ವ್ಯಕ್ತಿಗಳು ದುಡಿಯಲಿಕ್ಕೆ ಆಗದಿರುವಂಥ ವ್ಯಕ್ತಿಗಳಿಗೆ ಅಥವಾ ಬಡವರಿಗೆ ದುರ್ಬಲರಿಗೆ ದೀನರಿಗೆ ಹೀನರಿಗೆ ಅನಾಥರಿಗೆ ಅಂಥ ಚಿಕ್ಕ ಚಿಕ್ಕ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸಿದರೆ ನಿಜವಾಗಿ ಜ್ಞಾನ ದೇಗುಲವನ್ನು ಕಟ್ಟಿಸಿಕೊಟ್ಟಿನ ಪರ ಅವರ ವಿದ್ಯಾಭ್ಯಾಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರೆ ಅವರು ಒಳ್ಳೆಯವರಾಗಿ ಬದುಕಲಿಕ್ಕೆ ಅವಕಾಶ ದೊರೆಯುತ್ತದೆ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಅತ್ಯಂತ ಕಡು ಬಡತನದಲ್ಲಿ ಬೆಳೆದಂಥ ವ್ಯಕ್ತಿಗಳು ಅವರಿಗೆ ಗುರುಗಳು ನೆರೆಹೊರೆಯವರು ಸಹಾಯ ಮಾಡಿದ್ದಕ್ಕೆ ಅವರು ಇವತ್ತು ನಮ್ಮ ದೇಶದ ರಾಷ್ಟ್ರಪತಿಯಾಗಿ ನಿವೃತ್ತರಾದರು ಜಗತ್ತಿನ ಶ್ರೇಷ್ಠ ವಿಜ್ಞಾನಿಯಾಗಿ ಇನ್ನಿಲ್ಲವಾದರು ಆದರೆ ಅವರ ಹೆಸರು ಚಿರಂತನವಾಗಿ ಉಳಿತಾ ಇದೆ ಯಾಕಪ್ಪಂದ್ರೆ ಅವರಿಗೆ ಜ್ಞಾನಕ್ಕಾಗಿ ಅವರ ವಿದ್ಯಾಭ್ಯಾಸಕ್ಕಾಗಿ ದೇಗುಲ ಕಟ್ಟಿಸುವುದನ್ನು ಬಿಟ್ಟುಕೊಟ್ಟಂತಹ ಜನ ನೆರೆಹೊರೆಯ ಜನ ಸಿರಿವಂತ ಜನ ಉಳ್ಳ ಜನ ಅವರಿಗೆ ವಿದ್ಯಾಭ್ಯಾಸಕ್ಕೆ ಅವಕಾಶ ಮಾಡಿಕೊಟ್ಟು ಇದೇ ರೀತಿಯಾಗಿ ಸುಮಾರು ಬಿಫೋರ್ ಇಂಡಿಪೆಂಡೆನ್ಸ್ ನಮ್ಮ ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ದೇಶದಲ್ಲಿ ಸಾವಿರಾರು ವರ್ಷಗಳಿಂದಲೂ ಶಿಕ್ಷಣ ವಂಚಿತ ಜನ ಶೋಷಿತ ಜನ ಅಸ್ಪೃಶ್ಯ ಜನ ಇದನ್ನು ಈ ಪುರೋಹಿತಶಾಹಿ ಜನಾಂಗ ಓದಲಿಕ್ಕೆ ಬರೆಯಲಿಕ್ಕೆ ಅವಕಾಶ ಇಲ್ಲ ಅಂತ ಮಾಡಿದರು ಅವರು ಇದನ್ನು ಮನಗಂಡಂಥ ಜ್ಯೋತಿಬಾ ಫುಲೆ ಅವರ ಹೆಂಡತಿ ಶ್ರೀ ಸಾವಿತ್ರಿಬಾಯಿ ಫುಲೆ ಸ್ವತಃ ಅವರೇ ಒಂದು ಶಾಲೆಯನ್ನು ತೆಗಿತಾಳೆ ಆ ತಾಯಿ ನಿಜವಾಗಿಯೂ ಆಕೆ ನಿಜವಾಗಿ ಮಹಾಮಾತೆ ಆಕೆ ಆ ಸಾವಿತ್ರಿಬಾಯಿ ಫುಲೆ ಎನ್ನುವಂಥ ಹೆಣ್ಣುಮಗಳು ವಿದ್ಯಾಭ್ಯಾಸ ಮಾಡಿದಂಥ ಆ ಹೆಣ್ಣುಮಗಳು ಶಿಕ್ಷಕಿಯಾಗಿ ದೀನ ದುರ್ಬಲ ಹೀನ ಅಸ್ಪೃಶ್ಯ ಜಲಾಂಗಕ್ಕೆ ಒಂದು ಶಾಲೆ ತೆಗೆದುಕೊಂಡು ಅಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡ್ತಾಳೆ ನಡೆಸ್ತಾಳೆ ಆಕೆ ಆವಾಗ ನಮ್ಮ ಈ ಪುರೋಹಿತಶಾಹಿ ಜನಾಂಗ ನೋಡ್ರಿ ಏನು ಎಂಥ ಒಂದು ನೀಚ ಪ್ರವೃತ್ತಿ ನಮ್ಮ ಜನರಲ್ಲಿ ಇದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ರಿ ನಾವು ಈ ಪುರೋಹಿತಶಾಹಿ ಜನಾಂಗ ಬ್ರಾಹ್ಮಣಶಾಹಿ ಜನಾಂಗ ಆ ಶಿಕ್ಷಕಿ ಸ್ಕೂಲಿಗೆ ಹೋಗಬೇಕಾದಾಗ ಆಕೆ ಮೈ ಮೇಲೆ ಅಟ್ಟನ ಮೇಲೆ ನಿಂತ್ಕೊಂಡು ಸೆಗಣಿ ಮತ್ತು ಉಚ್ಚೆಯನ್ನು ಚೆಲ್ತಾ ಇದ್ರು ಅದು ಸೆಗಣಿ ಉಚ್ಚೆಯನ್ನು ಹಾಕ್ತಾ ಇದ್ರು ಅವರು ಅಂದರೆ ಈಕೆ ಸ್ಕೂಲಿಗೆ ಹೋಗಬಾರ್ದು ಆ ಅಸ್ಪೃಶ್ಯ ಮಕ್ಕಳಿಗೆ ಪಾಠ ಮಾಡಬಾರ್ದು ಆ ದೀನ ಮಕ್ಕಳಿಗೆ ಪಾಠ ಮಾಡಬಾರ್ದು ನಾಳೆ ಅವರು ಪ್ರಬಲರಾಗಿ ನಮ್ಮ ವಿರುದ್ಧ ನಿಲ್ಲಬಹುದು ನೋಡಿ ಎಂಥ ಒಂದು ದುಷ್ಟ ವಿಚಾರ ಅವರಲ್ಲಿ ಬರ್ತಾ ಇದೆ ಅಂದರೆ ಆ ಶಿಕ್ಷಕಿ ಮೈ ಮೇಲೆ ಸೆಗಣಿಯನ್ನು ಹಾಕಿಸಿಕೊಂಡು ಆಕಳ ಅಥವಾ ಎಮ್ಮೆಯ ಉಚ್ಚೆಯನ್ನು ಮೈ ಮೇಲೆ ಹಾಕಿಸಿಕೊಂಡು ಸೀದಾ ಸ್ಕೂಲಿಗೆ ಹೋಗ್ತದ್ಲು ಆ ಸ್ಕೂಲಿಗೆ ಹೋದ ಮೇಲೆ ಅವನಲ್ಲಿ ತೊಳ್ಕೊಂಡು ಪುನಃ ಮತ್ತೆ ಹಾಕಿಕೊಂಡು ಪಾಠ ಮಾಡಿದ್ಲು ಆಕೆ ಮರುದಿವಸ ಗೊತ್ತಾಯಿತು
ಈಗ ನಾನು ಒಂದೆರಡು ಸೀರೆ ಹೆಚ್ಚಿ ಇಟ್ಕೊಂಡು ಹೋಗ್ಬೇಕಂತ ಗೊತ್ತಾತೆಗಿ. ಸೊ ಮರದಿವಸ ಮತ್ತೆ ಹೊಂಟ್ಲು ಒಂದು ಸೀರೆಯನ್ನು ಬ್ಯಾಗ್ನ ಇಟ್ಕೊಂಡ್ಲು, ಒಂದು ಸೀರೆಯನ್ನು ಉಟ್ಕೊಂಡ್ಲು, ಮತ್ತು ಪುನಃ ಶಗಡಿ ಚೆಲ್ಲಿದ್ರು, ಮತ್ತು ಉಚ್ಚಿ ಚೆಲ್ಲಿದ್ರು. ಆ ತಾಯಿ ಹೋಗಿ ಸ್ಕೂಲಿಗೆ ಹೋಗಿ ಆ ಹೊಲಸಾಗಿದ್ದಂಥ ಸೀರೆಯನ್ನು ಮತ್ತು ಬ್ಲೌಸನ್ನೆಲ್ಲ ಬಿಟ್ಟುಕೊಟ್ಟು ಬ್ಯಾಗಿನಲ್ಲಿ ಹೋದಂಥ ಸೀರೆ ಉಟ್ಕೊಂಡು ಪಾಠ ಮಾಡಿ ಬರ್ತಾಯಿದ್ಲು. ಸಾವಿರ ಸಾವಿರ ವಿದ್ಯಾರ್ಥಿಗಳಿಗೆ, ಚಿಕ್ಕ ಚಿಕ್ಕ ಮಕ್ಕಳಿಗೆ, ಅಸ್ಪೃಶ್ಯ ಮಕ್ಕಳಿಗೆ, ದೀನ ದುರ್ಬಲ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿದ್ಲು. ಅವರು ನಾಡಿನ ಶ್ರೇಷ್ಠ ವ್ಯಕ್ತಿಗಳಾಗಿ ಮೆರೆದರು. ಒಬ್ಬ ಶಿಕ್ಷಕಿ, ಒಬ್ಬ ಸಾವಿತ್ರಿಬಾಯಿ ಫುಲೆ, ನಿಜವಾಗಿಯೂ ನಮ್ಮ ದೇಶದ ಮೊತ್ತ ಮೊದಲ ಶಿಕ್ಷಕಿ ಆ ಸಾವಿತ್ರಿಬಾಯಿ ಫುಲೆ. ಆ ಜ್ಯೋತಿಬಾ ಫುಲೆಯು ಅದೇ ರೀತಿಯಾಗಿದ್ದರು. ಅಸ್ಪೃಶ್ಯರನ್ನು ಒಂದುಗೂಡಿಸಿ ಅವರಿಗೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟರು. ಇದೇ ರೀತಿಯಾಗಿ ನಮ್ಮ ಅಂಬೇಡ್ಕರ್ ಅವರು ಹರಿಜನ ಮಾದರ ಜನಾಂಗದಲ್ಲಿ ಹುಟ್ಟಿದಂಥ ಮನುಷ್ಯ, ವಿದ್ಯಾಭ್ಯಾಸ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತಹ ಸಂದರ್ಭದಲ್ಲಿ ಅವರಿವರ ನೆರವಿನಿಂದ, ಉಳ್ಳವರ ನೆರವಿನಿಂದ ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ. ವಿದ್ಯಾಭ್ಯಾಸ ಮಾಡಿ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಹೋಗಲಿಕ್ಕೆ ಅವರಿಗೆ ಆಗ್ತಾ ಇಲ್ಲ. ಆವಾಗ ಆ ಜಯಪುರದ ರಾಜ ಅವರನ್ನು ಅರ್ಥ ಮಾಡಿಕೊಂಡು ವಿದ್ಯಾಭ್ಯಾಸಕ್ಕಾಗಿ ಫಾರಿನ್ಗೆ ಪ್ರದೇಶಕ್ಕೆ ಕಳಿಸ್ತಾರೆ. ಅವ್ರನ್ನ ವಿದ್ಯಾಭ್ಯಾಸ ಮಾಡಿಕೊಂಡು ಎಲ್ಲವೇ ಮಾಡಿಕೊಂಡು ಪುನಃ ಮತ್ತೆ ವಾಪಸ್ಸು ಬರ್ತಿದ್ದಾರೆ. ವಾಪಸ್ ಬಂದ ಮೇಲೆ ಆ ವ್ಯಕ್ತಿ ಅಂಬೇಡ್ಕರ್ ಎನ್ನುವಂಥ ವ್ಯಕ್ತಿ ನಮ್ಮ ಭಾರತೀಯ ಅತ್ಯಂತ ಸೂಕ್ಷ್ಮಗ್ರಾಹಿ ಬುದ್ಧಿವಂತ ವ್ಯಕ್ತಿಗಳಲ್ಲಿ ಪ್ರಥಮ ವ್ಯಕ್ತಿ ಅಂಬೇಡ್ಕರ್ ಆದರು. ಯಾದಕ್ಕೆ? ಜ್ಞಾನ ದೇಗುಲವನ್ನು ಕಟ್ಟಿಸಿದ್ದಕ್ಕಾಗಿ, ದೇವಾಲಯ ಕಟ್ಟಿಸಿದ್ದಕ್ಕಲ್ಲ. ಆ ಮಹಾರಾಜ ಜ್ಞಾನಕ್ಕಾಗಿ ಅವಕಾಶ ಕೊಟ್ಟವ. ಅದಕ್ಕಾಗಿ ಹೇಳುವಂಥದ್ದು, ರಾಜ ರಾಜೇಶ ಪೂಜ್ಯತೆ, ವಿದ್ವಾನ್ ಸರ್ವತ್ರ ಪೂಜ್ಯತೆ. ಯಾರು ಜ್ಞಾನಿಗಳಾಗುತ್ತಾರೋ ಅವರು ಜಗತ್ತಿನಲ್ಲಿಯೇ ಮನ್ನಣೆ ಪಡೆಯುತ್ತಾರೆ. ಇವತ್ತು ಅಂಬೇಡ್ಕರ್, ಆ ಸಾವಿತ್ರಿಬಾಯಿ ಫುಲೆ ಕಳೆದಂಥ ಮಕ್ಕಳು ಜಗತ್ತಿನಲ್ಲಿ ಶ್ರೇಷ್ಠ ವ್ಯಕ್ತಿಗಳಾಗಿ ಮೆರೆದಿದ್ದಾರೆ. ಅಷ್ಟೇ ಅಲ್ಲ, ಅಂಬೇಡ್ಕರ್ ನಮ್ಮ ಭಾರತ ದೇಶದ ಸಂವಿಧಾನವನ್ನು ರಚಿಸಿ ಅದರ ಮೂಲಕವಾಗಿ ನಮ್ಮ ಇಡೀ ದೇಶಕ್ಕೆ, ಇಡೀ ಜಗತ್ತಿಗೆ ಅತ್ಯಂತ ಶ್ರೇಷ್ಠ ಸಂವಿಧಾನವನ್ನು ಕೊಟ್ಟಂಥ ಒಬ್ಬ ಮಹಾನ್ ದಾರ್ಶನಿಕ ವ್ಯಕ್ತಿ ಅಂಬೇಡ್ಕರ್ ಆದ. ಯಾಕೆ? ಜ್ಞಾನ ದೇಗುಲಕ್ಕೆ ಅವಕಾಶ ಮಾಡಿಕೊಟ್ಟದ್ದರಿಂದ. ಹಾಗೆ ಈ ಸಮಾಜದಲ್ಲಿ, ನಮ್ಮ ಕರ್ನಾಟಕದಲ್ಲಿ ವಿಶೇಷವಾಗಿ, ಅನೇಕ ವಿರಕ್ತ ಮಠಗಳು, ಸ್ವಾಮೀಜಿಯವರು ಅಂದರೆ ಬಸವ ಧರ್ಮದ ಅನುಯಾಯಿಗಳು, ಬಸವ ತತ್ವ ಸಿದ್ಧಾಂತವನ್ನು ಅನುಕರಿಸುವಂಥ ವ್ಯಕ್ತಿಗಳು ಎಲ್ಲೆಲ್ಲಿ ನಗರಗಳಲ್ಲಿ ಅಥವಾ ಹಳ್ಳಿ ಹಳ್ಳಿಗಳಲ್ಲಿ ಮಠಗಳನ್ನು ಕಟ್ಟಿಸಿದರು, ಆ ಮಠಗಳ ಮೂಲಕವಾಗಿ ಉಚಿತ ಪ್ರಸಾದ ನಿಲಯವನ್ನು ಪ್ರಾರಂಭ ಮಾಡಿದರು, ಎಲ್ಲೆಲ್ಲಿ ಯಾರ್ಯಾರು ಅಭ್ಯಾಸ ಮಾಡ್ತಾರೆ ಅವರಿಗೆ ಉಚಿತ ಊಟದ ವ್ಯವಸ್ಥೆ ಮಾಡಿಕೊಟ್ರು, ಅವರು ವಿದ್ಯಾಭ್ಯಾಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು. ಆ ಜ್ಞಾನ ದೇಗುಲಕ್ಕೆ ಹೋಗಿ ಆ ಮಕ್ಕಳು ವಿದ್ಯಾಭ್ಯಾಸ ಮಾಡಿದರು. ಸ್ವತಃ ನಾನೇ ನನ್ನ ಉದಾಹರಣೆ ಕೊಡ್ತಿದ್ದೀನಿ. ಈಗ ಬ್ಯಾಡಗಿಯಲ್ಲಿ ವಿರಕ್ತ ಮಠದಲ್ಲಿ ನಾನು ವಿದ್ಯಾಭ್ಯಾಸ ಮಾಡಿದಂಥ ಒಬ್ಬ ವ್ಯಕ್ತಿ, ಇಡೀ ಒಂದು ವರ್ಷಕ್ಕೆ ಅದು ಕೇವಲ 50 ಸೇರು ಜೋಳ ಅಷ್ಟೇ, ಇಡೀ ಉಚಿತವಾಗಿ ಊಟ, ವಿದ್ಯಾಭ್ಯಾಸ ಮಾಡಲಿಕ್ಕೆ ಉಚಿತವಾದಂಥ ವ್ಯವಸ್ಥೆ ಆ ಮಠದ ಮೂಲಕವಾಗಿ ವಿದ್ಯಾಭ್ಯಾಸ ಮಾಡಲಿಕ್ಕೆ ದೇಗುಲ ಜ್ಞಾನ ದೇಗುಲ ಕಟ್ಟಿಸಿದ್ರು ಅವರು. ಅದೇ ರೀತಿಯಾಗಿ ಇಂಥ ತುಮಕೂರು ಅಜ್ಜನವರು, ಧಾರವಾಡ ಮೃತ್ಯುಂಜಯಪ್ಪಗಳು, ಬಾಲ್ಕಿ ಪಟ್ಟದ್ದೇವರು, ಇಳಕಲ್ ಪಟ್ಟದ್ದೇವರು, ಹೀಗೆ ಅನೇಕಾನೇಕ ವಿರಕ್ತ ಮಠಾಧೀಶರು ಇವತ್ತು ಕರ್ನಾಟಕದಲ್ಲಿ ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ಉಚಿತ ಪ್ರಸಾದ ನಿಲಯ ತೆಗೆದುಕೊಂಡು ಜ್ಞಾನ ದೇಗುಲವನ್ನು ಕಟ್ಟಿಸಿ ಅದರ ಮೂಲಕವಾಗಿ ವಿದ್ಯಾಭ್ಯಾಸ ಮಾಡಲಿಕ್ಕೆ ಹಚ್ಚಿದ್ದಾರೆ. ಜ್ಞಾನ ಅದಕ್ಕೆ ನಾಶ ಎನ್ನುವಂಥದ್ದು ಇಲ್ಲವೇ ಇಲ್ಲ. ಜ್ಞಾನಿಗಳಂಥ ನಾಗರಿಕರು ಸುಹಸರಾಗುತ್ತಾರೆ. ಅಷ್ಟೇ ಅಲ್ಲ, ಆ ದೇಶ ಮುಂದುವರಿಯಲಿಕ್ಕೆ ಪ್ರಗತಿ ಪಡಲಿಕ್ಕೆ ಸಾಧ್ಯವಾಗ್ತಾ ಇದೆ. ಇಂಥ ಮನೋಭಾವನೆಯನ್ನು ನಾವು ಇಟ್ಕೊಂಡಾಗ ಮಾತ್ರ ನಮ್ಮ ದೇಶ ಪ್ರಗತಿ ಪಡಲಿಕ್ಕೆ ಸಾಧ್ಯವಾಗ್ತಾ ಇದೆ. ನಮ್ಮ ಬೆಂಗಳೂರಲ್ಲಿರುವಂಥ ಒಂದು ತೋಟದಪ್ಪನ ಛತ್ರವನ್ನು ತಾವು ನೋಡಿರಬಹುದು. ಸುಮಾರು 100 ವರ್ಷಗಳ ಹಿಂದೆಯೇ ಬೆಂಗಳೂರು ನಗರದಲ್ಲಿ ಸಾಮಾನ್ಯ ವ್ಯಕ್ತಿಗಳು ಅಭ್ಯಾಸ ಮಾಡಲಿಕ್ಕೆ ಆಗೋದಿಲ್ಲ, ತೋಟದಪ್ಪ ಛತ್ರ ಕಟ್ಟಿಸಿದರು. ಅಲ್ಲಿ ಉಚಿತ ಪ್ರಸಾದ ನಿಲಯ, ಆಮೇಲೆ ಜೊತೆಗೆ ಅಭ್ಯಾಸ ಮಾಡಲಿಕ್ಕೆ ಅವಕಾಶ. ಇದೇ ರೀತಿಯಾಗಿ ನಮ್ಮ ಮೃತ್ಯುಂಜಯಪ್ಪಗಳು, ಇಂಥ ಅನೇಕ ವ್ಯಕ್ತಿಗಳು ನಮಗೆ ಸಹಾಯ ಮಾಡ್ತಿದ್ದಾರೆ. ಯಾವಾಗ ಜ್ಞಾನ ದೇಗುಲವನ್ನು ಕಟ್ಟಿಸಿದರೆ ಮಾತ್ರ. ಅದಕ್ಕಾಗಿ ನಮ್ಮ ಆ ಮನೋಭಾವನೆಯನ್ನು ಬೆಳೆಯಬೇಕು. ಅದರ ಜೊತೆಗೆ ಇನ್ನೊಂದು ಮಾತನ್ನು ಇಲ್ಲಿ ಬಸವ ಟಿವಿ ವೀಕ್ಷಕರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ದೇವಾಲಯಗಳನ್ನು ಕಟ್ಟಿಸುವುದಕ್ಕಿಂತಲೂ ಜ್ಞಾನ ದೇಗುಲಗಳನ್ನು ಕಟ್ಟಿಸಬೇಕು. ಅಷ್ಟೇ ಅಲ್ಲ, ದೇವಾಲಯಗಳು ಗ್ರಂಥಾಲಯಗಳಾಗಬೇಕು, ವಿದ್ಯಾಲಯಗಳಾಗಬೇಕು ಎನ್ನುವುದು ನನ್ನ ಒಂದು ಆಶಯ. ನಂದು ದೇವಾಲಯಗಳು ವಿದ್ಯಾಲಯಗಳಾಗಬೇಕು, ಗ್ರಂಥಾಲಯಗಳಾಗಬೇಕು. ಅದಕ್ಕೆ ವಿದ್ವಾಂಸರು, ದಾರ್ಶನಿಕರು ಹೇಳ್ತಿದ್ದಾರೆ, ಯಾವ ದೇಶದಲ್ಲಿ ದೇಗುಲಗಳ ಮುಂದೆ ಜನರು ನಿಲ್ಲುತ್ತಾರೆಯೋ ಆ ದೇಶ ಅಭಿವೃದ್ಧಿ ಪಡೀಲಿಕ್ಕೆ ಸಾಧ್ಯವಿಲ್ಲ. ಯಾವ ದೇಶದಲ್ಲಿ ಜನರು ವಿದ್ಯಾಲಯಗಳ ಮುಂದೆ, ಗ್ರಂಥಾಲಯಗಳ ಮುಂದೆ ಕ್ಯೂ ನಿಲ್ಲುತ್ತಾರೆಯೋ
ಸರತಿ ಸಾಲು ಹಚ್ಚುತ್ತಾರೆಯೋ ಅಂಥವರು ಜ್ಞಾನಿಗಳಾಗುತ್ತಾರೆ. ಆ ದೇಶ ಪ್ರಗತಿ ಪಡೆಯುತ್ತದೆ, ಸಮಷ್ಟಿ ಕಲ್ಯಾಣವೂ ಆಗುತ್ತದೆ, ವ್ಯಷ್ಟಿ ಕಲ್ಯಾಣವೂ ಆಗುತ್ತದೆ. ಬಸವ ತತ್ವ ಇದೆ, ಬಸವ ಧರ್ಮ ಇದೆ, ಬಸವ ಸಿದ್ಧಾಂತವೂ ಇದೆ, ನಡೆನುಡಿ ಸಿದ್ಧಾಂತ ಎಂದರೆ ಇದೆ. ನನ್ನ ಕಲ್ಯಾಣವೂ ಆಗಬೇಕು, ಸಮಾಜವೂ ಕಲ್ಯಾಣವಾಗಬೇಕು. ಇಂಥ ಧ್ಯಾನ ದೇಗುಲಗಳನ್ನು ಕಟ್ಟಿಸಿ ಜನರಿಗೆ ವಿದ್ಯಾವಂತರನ್ನಾಗಿ ಮಾಡೋಣ, ಅದರ ಮೂಲಕವಾಗಿ ಸಮಾಜವನ್ನು ಸುಸಂಸ್ಕೃತ ಸಮಾಜವನ್ನು ಮಾಡೋಣ, ದೇಶದ ಅಭಿವೃದ್ಧಿಗೆ ಪ್ರಯತ್ನ ಪಡೋಣ, ಅದರ ಮೂಲಕವಾಗಿ ನಾವು ನೀವು ಸಂತೋಷವಾಗಿರೋಣ. ಶರಣರಿಗೂ ಶರಣು ಶರಣಾರ್ಥಿ. ಮುಂದಿನ ಸಂಚಿಕೆಯಲ್ಲಿ ನಾವು ನೀವು ಭೇಟಿಯಾಗೋಣ. ಬಸವ ಗುರು.